ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಾಗಿ ಹಾಲು ಮಾಡ್ತಾ ಇದ್ದೇನೆ, ಅಥವಾ ರಾಗಿ ಜ್ಯೂಸ್ ಅಂತ ಹೇಳ್ಬೋದು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿಯನ್ನು ಪೋಷಕಾಂಶಗಳ ಆಹಾರ ಅಂತವೇ ಹೇಳ್ಬೋದು. ಬೇಸಿಗೆಯಲ್ಲಿ ಅಂತೂ ರಾಗಿ ದೇಹಕ್ಕೆ ತುಂಬ ತಂಪು, ಹಾಗಾಗಿ ಆಗಾಗ ಉಪಯೋಗಿಸುವುದು ತುಂಬ ಒಳ್ಳೆಯದು. ರಾಗಿ ಹಾಲು ಮಾಡಲಿಕ್ಕೆ ಒಂದು ಗ್ಲಾಸು ರಾಗಿಯನ್ನು ತೆಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೇನೆ. ರಾಗಿ ಹಾಲು ಮಾಡಲಿಕ್ಕೆ ರಾಗಿ, ಬೆಲ್ಲ ಹಾಗೆ ಏಲಕ್ಕಿಯನ್ನು ತೆಕ್ಕೊಂಡಿದ್ದೇನೆ. ತೊಳೆದಂತಹ ರಾಗಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೀರನ್ನು ಹಾಕಿಕೊಂಡಿದ್ದೇನೆ. ಒಂದು ಏಲಕ್ಕಿ ಬೀಜವನ್ನು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ತಾ ಇದ್ದೇನೆ. ಒಂದು ಪಾತ್ರೆಗೆ ಸ್ವಚ್ಛವಾದ ಬಟ್ಟೆಯನ್ನು ಸೋಸಿಕೊಳ್ಳಿಕ್ಕೆ ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ಸೋಸಿಕೊಳ್ಳಬೇಕು. ಪುನಃ ಸ್ವಲ್ಪ ನೀರು ಹಾಕಿ ಸೋಸಿಕೊಳ್ತಾ ಇದ್ದೇನೆ. ಇನ್ನೊಮ್ಮೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ನೀರು ಕೂಡ ಹಾಕಿ ರುಬ್ಬಿಕೊಳ್ಬೋದು. ಸೋಸುವ ಜಾಲರಿಯಲ್ಲಿ ಈ ರೀತಿಯಾಗಿ ಸೋಸಿಕೊಳ್ಬೋದು. ಬಟ್ಟೆ ಆದರೆ ಸ್ವಲ್ಪ ತೆಳ್ಳಗಿನ ಬಟ್ಟೆಯನ್ನು ತೆಕ್ಕೊಳ್ಬೇಕು. ಎಳೆಯ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ರಾಗಿ ಒಂದು ಅತ್ಯುತ್ತಮ ಆಹಾರ. ಇದನ್ನೀಗ ಸೋಸಿ ಆಗಿದೆ. ಎಲ್ಲ ಹಾಲನ್ನು ಒಟ್ಟಿಗೆ ಹಾಕಿಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಸಿಹಿ ಬೇಡದಿದ್ದರೆ ಬೆಲ್ಲವನ್ನು ಹಾಕೋದು ಬೇಡ, ಹಾಗೆ ಕೂಡ ಮಾಡಿಕೊಳ್ಬೋದು. ಇದೀಗ ಬೆಲ್ಲ ಕರಗ್ತಾ ಬಂದಿದೆ. ರಾಗಿ ಹಾಲು ರೆಡಿಯಾಗಿದೆ. ಬೆಳಗ್ಗೆ ಈ ರಾಗಿ ಹಾಲನ್ನು ಕುಡಿಯುವುದರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಬೇಸಿಗೆಯ ಆಯಾಸವನ್ನು ಕೂಡ ಕಡಿಮೆ ಮಾಡುತ್ತದೆ. ದೇಹಕ್ಕೆ ತಂಪು ಕೂಡ ಹೌದು. ಆರೋಗ್ಯಕರವಾದ ರುಚಿಯಾದ ರಾಗಿ ಹಾಲು ರೆಡಿಯಾಗಿದೆ. ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಟ್ರೈ ಮಾಡಿ ನೋಡಿ. ಬೇಸಿಗೆಯ ಈ ಬಿಸಿಲಿಗೆ ಪಕ್ಷಿಗಳು ಕೂಡ ನೀರಿಗಾಗಿ ಪರದಾಡುತ್ತಿರ್ತವೆ. ಹಾಗಾಗಿ ಮನೆಯ ಪರಿಸರದಲ್ಲಿ ಪಾತ್ರೆಗಳಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಬಿಟ್ಟರೆ ಅವುಗಳು ಕೂಡ ಬಾಯಾರಿಕೆಯನ್ನು ನೀಗಿಸಿಕೊಳ್ತವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.